ಕ್ಷಣದಲ್ಲಿ ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕಾಂಗ್ರೆಸ್ ಮತದಾರರ ಪಾದಯಾತ್ರೆಗೆ ಚಾಲನೆ ಸಿಗುತ್ತೆ ಸ್ವತಃ ರಾಮ್ ಜೊತೆ ಮಾತಾಡೋದಕ್ಕೆ ಶಾಸಕಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆ ಇದ್ದಾರೆ ಮೇಡಮ್ ಕಾಂಗ್ರೆಸ್ಸಿಗೆ ಲಾಭನ ಜನಗಳಿಗೆ ಲಾಭನ ಮೇಡಮ್ ಖಂಡಿತವಾಗ್ಲೂ ನಾಡಿಗೆ ಲಾಭ ಯಾಕಂದ್ರೆ ಹಿಂದೆ ದೇವೇಗೌಡರು ಒಂದು ಪಾದಯಾತ್ರೆ ಮಾಡ್ತಾರೆ ಅಧಿಕಾರಕ್ಕೆ ಬರ್ತಾರೆ ಎಸ್ ಎಂ ಕೃಷ್ಣ ಅವರು ಪಾದಯಾತ್ರೆ ಮಾಡ್ತಾರೆ ಅಧಿಕಾರ ಕಳ್ಕೊಳ್ತಾರೆ ಮತ್ತು ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡ್ತಾರೆ ಅಧಿಕಾರಕ್ಕೆ ಬರ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವರ ಸರದಿ ಅಂತ ಹೇಳಲಾಗ್ತಾ ಇದೆ ಪದಯಾತ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಸದಲ್ಲ ಪದಯಾತ್ರೆ ನಾವು ಮುಂಚೆಯಿಂದನೂ ಮಾಡಿದ್ದೇವೆ ಈ ದೇಶದ ಸ್ವಾತಂತ್ರ್ಯವನ್ನು ತರೋ ನಿಟ್ಟಿನಲ್ಲಿ ನಾವು ಎಷ್ಟು ದಂಡಿ ಯಾತ್ರೆ ಮಾಡಿದ್ವಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಯಾತ್ರೆಯನ್ನು ಮಾಡಿದ್ವಿ ಸೊ ಪದಯಾತ್ರೆಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದಿದೆ ಸಂಬಂಧ ಇದೆ ಸೊ ಇದು ಅಧಿಕಾರಕ್ಕೋಸ್ಕರ ಕುರ್ಚಿಗೋಸ್ಕರ ಮಾಡುವಂಥ ಪದಯಾತ್ರೆ ಅಲ್ಲ ಕುಡಿಯೋ ನೀರಿಗೋಸ್ಕರ ಅದು ನಮ್ಮ ಹಕ್ಕು ಅನ್ನೋದಕ್ಕೆ ನಾವು ಮಾಡ್ತಾ ಇರುವಂಥ ಪದಯಾತ್ರೆ ಯಾಕಂದರೆ ಇಂತಹ ಸಿಚುವೇಶನ್ ಯಾಕಂದರೆ ಕೋವಿಡ್ ಇರ್ತಕ್ಕಂತಹ ಸಿಚುವೇಶನಲ್ಲಿ ಪಾದಯಾತ್ರೆ ಅವಶ್ಯಕತೆ ಇತ್ತ ಕಾಂಗ್ರೆಸ್ಗೆ ಅದು ಬಿ ಜೆ ಪಿ ಮಾಡ್ತಕ್ಕಂಥ ಅಲಿಗೇಷನ್ ನೋಡಿ ಅಧಿವೇಶನ ನಡೀತಾರೆಂಥ ಸಂದರ್ಭದಲ್ಲಿ ಈ ಪದಯಾತ್ರೆ ನಿನ್ನೆ ಮಾಡಿದ್ದಲ್ಲ ನಿನ್ನೆ ಕೂತ್ಕೊಂಡು ಇವತ್ತು ಪದಯಾತ್ರೆ ಘೋಷಣೆ ಮಾಡಿ ನಾವು ನಡೀತಾ ಇರೋದಲ್ಲ ಇದು ಸುಮಾರು 4 ತಿಂಗಳಿಂದ ಇದರ ತಯಾರಿಯನ್ನು ನಮ್ಮ ಅಧ್ಯಕ್ಷರಾಗಲಿ ಸಿ ಎಲ್ ಪಿ ನಾಯಕರಾಗಲಿ ಮಾಡ್ತಾ ಇದ್ದಾರೆ ಬೆಳಗಾಂದಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಅನೌನ್ಸ್ ಮಾಡಿದ್ವಿ ಈ ಪದಯಾತ್ರೆದ ಒಂದು ರೂಪುರೇಷೆ ಏನಿರುತ್ತೆ ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತ ಸೊ ಕೋವಿಡ್ ಸಂದರ್ಭದಲ್ಲಿ ಕೋವಿಡನ್ನು ನಿರ್ವಹಣೆ ಮಾಡಲಿಕ್ಕೆ ಕಟ್ಟುನಿಟ್ಟಾದಂಥ ಕ್ರಮವನ್ನು ನಾವೆಲ್ಲ ವೈಯಕ್ತಿಕವಾಗಿ ಮತ್ತು ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ನಾವೆಲ್ಲ ಅದರ ಒಂದು ಮುಂಜಾಗ್ರತೆ ಕ್ರಮವನ್ನು ತಗೊಂಡು ಪಾದಯಾತ್ರೆ ಮಾಡ್ತೀವಿ ಮೇಡಮ್ ಯಾಕಂದರೆ ಈಗ ಸರ್ಕಾರ ಪಾದಯಾತ್ರೆ ತಡೆಯೋದಕ್ಕೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿತ್ತು ಈಗ ಸಿ ಎಸ್ ಅವರೇ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ 3 ದಿವಸ ಮಾಡಿ ಅಂತ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತಾ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾವು ರೂಲ್ಸ್ನ ನಾವು ಒಡಿಲಿಲ್ಲ ನಾವು ಮುರಿಲಿಲ್ಲ ಅಂತಂದರೆ ಕಂಟಿನ್ಯೂ ಖಂಡಿತವಾಗ್ಲೂ ಆಗುತ್ತೆ ಮೇಡಮ್ ಈಗ ಕೋವಿಡ್ನ ರೂಲ್ಸ್ನ ಯಾವ ರೀತಿ ಪಾಲನೆ ಮಾಡ್ತೀವಿ ಯಾಕಂದರೆ ಸಾಕಷ್ಟು ಜನ ಸೇರ್ತಾ ಇದ್ದಾರೆ ನೋಡಿ ಕೋವಿಡ್ನ ಯಾವ ರೀತಿ ಪಾಲನೆ ಮಾಡಬೇಕಂದ್ರೆ ನಾವೆಲ್ಲರೂ ಡಬಲ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡವ್ರು ಇದ್ದೀವಿ ಒಂದೊಂದು ಕಿಲೋಮೀಟ್ರಿಗೂ ಸ್ಯಾನಿಟೈಸೇಷನ್ ಇದನ್ನು ಮಾಡಿದ್ದಾರೆ ಒಂದು ಟೆಂಟ್ಗಳನ್ನು ಮಾಡಿದ್ದಾರೆ ಸೊ ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆಲ್ಲರಿಗೂ ನಾವೆಲ್ಲ ಜವಾಬ್ದಾರಿ ಇದ್ದಂಥವ್ರು ನಮಗೆ ಗೊತ್ತಿದೆ ಆ ರೀತಿ ನಾವು ಮಾಡ್ತೀವಿ ಆದರೆ ಒಂದು ಹೇಳಲಿಕ್ಕೆ ಬಯಸ್ತೇನೆ ರಾಮನಗರ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಒಂದು ಕೋವಿಡ್ ಪೇಷಂಟ್ ಕೂಡ ಐ ಸಿ ಯುನಲ್ಲಿ ಇಲ್ಲ ಸೊ ನಮ್ಮ ರಾಜ್ಯದ ವಿವಿಧೆಡೆ ಕಡೆ ನಾವು ನೋಡಿದ್ರೂ ಕೂಡ ಮೊದಲು ಏನು 2ನೇ ಅಲೆಯಲ್ಲಿ ಇರುವಂಥ ಸಿವಿಯರ್ನೆಸ್ ಏನಿತ್ತು ಅದು ಈಗ ಕಾಣಿಸ್ತಾ ಇಲ್ಲ ಅದು ಇಲ್ಲ ಅಂತ ನಾವು ಬೇಜವಾಬ್ದಾರಿಯಿಂದ ವರ್ತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಕಟ್ಟುನಿಟ್ಟಾದಂಥ ನಿಯಮವನ್ನು ಪಾಲಿಸಿ ಈ ಪಾದಯಾತ್ರೆಯನ್ನು ನಾವು ಯಶಸ್ವಿಗೊಳಿಸ್ತೀವಿ ಕೊನೆಯದಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಯಾತ್ರೆ ಆಗುತ್ತಾ ಡಿ ಕೆ ಶಿವಕುಮಾರ್ ಅವರ ಯಾತ್ರೆ ಆಗುತ್ತಾ ಇದು ನಾಡಿನ ಒಳತೆಯ ಒಂದು ಕುಡಿಯುವ ನೀರಿನ ಯಾತ್ರೆ ಆಗುತ್ತೆ ಹೊರತಾಗಿ ಯಾವುದೇ ಪಕ್ಷ ಯಾವುದೇ ಇಂಡಿವಿಜುವಲ್ಗಳ ಯಾತ್ರೆ ಆಗೋದಿಲ್ಲ ಥ್ಯಾಂಕ್ ಯು ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ